आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. निप्पाणी तहसील कार्यालयाचे उद्घाटन. तालुका निर्मितीची दीर्घकाळाची प्रतीक्षा संपली. निप्पाणी तालुका तहसील कार्यालयाचा शुभारंभ विविध मान्यवरांच्या उपस्थितीत करण्यात आला. आमदार सौ शशकला जोल्ले यांच्या हस्ते फित कापून तहसील कार्यालयाचे उद्घाटन करण्यात आले. निप्पाणी येथे विशेष तहसीलदार कार्यालयाच्या इमारतीत तहसील कार्यालयाचे कामकाज सुरू होणार आहे. यामुळे निप्पाणीकरांची अनेक वर्षाची तालुका निर्मितीची प्रतीक्षा आता संपली आहे. निप्पाणी हे जिल्ह्यातील बेळगाव नंतरचे मोठे आणि कर्नाटक महाराष्ट्राच्या सीमेवरील महत्वाचे शहर मानले जाते. या ठिकाणी तहसील कार्यालयाचे उद्घाटन करण्यात आले. यावेळी सहकार नेते अण्णासाहेब जोल्ले, नगरसेवक राज पठाण, दत्ता जोत्रे, विजय टौके, सौनीता बागडे, भारती घोरपडे, रामगोंडा पाटील, मलगोंडा पाटील, जयवंत भाटले, सुनील राऊत, दीपक माने, गोपाळ नाईक, प्रणव मानवी, प्रवीण भाटले, एस के खजन्नावर, सदा जाधव यांच्यासह निप्पाणी भागातील सर्व कार्यकर्ते मोठ्या संख्येने उपस्थित होते. ನಮ್ಮ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದು ಸುವರ್ಣಾಕ್ಷರದಿಂದ ಬರೆದಿಡ್ತಕ್ಕಂಥ ದಿನ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಬಹಳ ಇದು ನಿಪ್ಪಾಣಿ ನಗರ ನಮ್ಮ ಮಹಾರಾಷ್ಟ್ರ ಮತ್ತು ಗೋವಾ ಎರಡೂ ರಾಜ್ಯದ ಒಂದು ಗಡಿ ಪ್ರದೇಶ ಆಗಿತ್ತು ಮತ್ತು ಬೆಳಗಾವಿ ಜಿಲ್ಲೆ ನಂತರ ಮತ್ತು ಬೆಳಗಾವಿಯ ಜನಸಂಖ್ಯೆ ನಂತರ ಅತಿ ದೊಡ್ಡದಾದಂಥ ನಗರ ಅಂತ ಯಾವುದಾದ್ರೂ ಗುರುತಿಸ್ಪಡ್ತಿತ್ತು ಅಂತಂದರೆ ಅದು ನಮ್ಮ ನಿಪ್ಪಾಣಿ ನಗರ. ಅಂಥ ಒಂದು ನಿಪ್ಪಾಣಿ ನಗರಕ್ಕೆ ಒಂದು ನ್ಯಾಯ ಬೇಕಾಗಿತ್ತು. ಇಲ್ಲಿಯ ಜನತೆಗೆ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಯಾವುದೇ ತೊಂದರೆ ಬರಬಾರ್ದು ಅಂತಕ್ಕಂಥ ದೃಷ್ಟಿಕೋನದಿಂದ ಬಹಳ ವರ್ಷಗಳಿಂದ ಈ ನಿಪ್ಪಾಣಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಿಪ್ಪಾಣಿ ನಗರ ಇದು ಒಂದು ತಾಲೂಕಾಗಿ ಪರಿವರ್ತನೆ ಆಗಬೇಕು ಅನ್ನುವಂಥ ಕನಸು ಎಲ್ಲರದ್ದು ಕೂಡ ಇತ್ತು. ಅನೇಕ ವರ್ಷಗಳಿಂದ ಇಲ್ಲಿ ತಾಲೂಕು ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸಾಕಷ್ಟು ಜನ ಮಾಡಿದ್ದಾರೆ, ಸಾಕಷ್ಟು ಜನತೆ ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಆದರೆ ನಮಗೆಲ್ಲರಿಗೂ ಗೊತ್ತಿರೋ ಥರ ನಿಮ್ಮ ಕಳೆದ ಬಾರಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇಂದಿನ ಜನಪ್ರಿಯ ವಿರೋಧ ಪಕ್ಷದ ನಾಯಕರಾದಂಥ ಜಗದೀಶ್ ಶೆಟ್ಟರ್ಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸುಮಾರು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಪ್ರತಿಯೊಂದು ಕಡೆಯ ಒಂದು ಹಳ್ಳಿಗೂ ಕೂಡ ಒಂದು ನ್ಯಾಯ ದೊರಕಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು 43 ತಾಲೂಕುಗಳನ್ನು ಅವರು ಘೋಷಿಸಿದರು. ಅದರಲ್ಲಿ ನನ್ನ ನಿಪ್ಪಾಣಿ ಮತಕ್ಷೇತ್ರ ಕೂಡ ಅಥವಾ ನಿಪ್ಪಾಣಿ ಕೂಡ ಒಂದು ತಾಲೂಕಾಗಿ ಅವರು ಘೋಷಣೆಯನ್ನು ಮಾಡಿದರು. ಆನಂತರ ಬದಲಾವಣೆಯಾದಂಥ ಸರ್ಕಾರ 4 ವರ್ಷಗಳವರೆಗೆ ಈ ಒಂದು ತಾಲೂಕಿನ ಸಮಸ್ಯೆಯನ್ನು ಅದೇ ರೀತಿ ಇಟ್ಕೊಂಡು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೂಡ ಕೊಟ್ಟಿರಲಿಲ್ಲ. ಆದರೆ ಅನೇಕ ಬಾರಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಈ ಭಾಗದ ಜನತೆಯ ಒಂದು ಇಚ್ಛೆಯನ್ನು ಒಂದು ಸದನದಲ್ಲಿ ವ್ಯಕ್ತಪಡಿಸುವ ಮುಖಾಂತರ, ಮಂತ್ರಿಗಳಿಗೆ ಮೇಲಿಂದ ಮೇಲೆ ಭೇಟಿಯಾಗೋದ್ರ ಮುಖಾಂತರ ಕೊನೆಯದಾಗಿ ಅವರು ನಿಪ್ಪಾಣಿಯನ್ನು ಒಂದು ತಾಲೂಕಾಗಿ ಘೋಷಣೆ ಮಾಡಿದರು. ಎಲ್ಲ ತಾಲೂಕುಗಳು ಕೂಡ ಜನವರಿ 1 ತಾರೀಕಿನಂದು ಪ್ರಾರಂಭ ಆದರೂ ಕೂಡ ಯಾವುದೇ ಒಂದು ಉದ್ದೇಶದಿಂದ ನನ್ನ ನಿಪ್ಪಾಣಿಯನ್ನು ಅವರು ಕಡೆಗಣಿಸಿದರು. ಆದರೂ ಕೂಡ ನನ್ನ ಎಲ್ಲ ನಿಪ್ಪಾಣಿಯ ಜನತೆ ಮತ್ತು ನಾನು ಎಲ್ಲರೂ ಕೂಡ ಹೋರಾಟ ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂಥ ಸಹೋದರಾದಂಥ ಜಾರಕಿಹೊಳಿ ಅವರಿಗೂ ಕೂಡ ನಾವು ಭೇಟಿಯಾಗಿ ಮತ್ತು ಒಂದೇನು ಕಮಿಟಿ ಇರ್ತದೆ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅಲ್ಲಿಯ MLA ಅಲ್ಲಿಯ DC ತಹಶೀಲ್ದಾರ್ ಹೀಗೆ 5 ಜನರ ಒಂದು ಕಮಿಟಿಗೆ ಅಲ್ಲಿ ಹೋಗಿ ಈ ಭಾಗದ ಸಮಸ್ಯೆಯನ್ನು ಅವರಿಗೆ ಚರ್ಚೆ ಮಾಡಿ ಕೊನೆಗೆ ಕೂಡ ನಮ್ಮ ಒಂದು ದೈವ ತೆರೀತು. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ನಮಗೆ ಕೋಆಪರೇಷನ್ ಮಾಡಿ ಇದು ಒಂದು ತಾಲೂಕು ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ವ್ಯಕ್ತಪಡಿಸಿದರು. ಆ ರೀತಿಯಾಗಿ ಸರ್ಕಾರಕ್ಕೆ ಮತ್ತೆ ಪ್ರಸ್ತಾವನೆ ಹೋಗಿ ಮೊನ್ನೆ ನಮಗೆ ಗೆಜೆಟ್ ಆಯಿತು, ಇದು ನಿಪ್ಪಾಣಿ ತಾಲೂಕಾಗಿ ಘೋಷಣೆಗೊಂಡಿದೆ. ಇವತ್ತು ಈ ತಾಲೂಕು ಆಫೀಸನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಇವತ್ತಿನ ದಿವಸ ನಾವು ಪೂಜೆಯನ್ನು ಮಾಡಿ ಈ ಆಫೀಸನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈಗ 2-3 ದಿನಗಳಲ್ಲಿ ಇಲ್ಲಿ ಒಬ್ಬ ತಹಶೀಲ್ದಾರರು ಮತ್ತು 2 ಜನ A-grade B-grade ತಹಶೀಲ್ದಾರ್ ಇರ್ತಾರೆ, FDC SDC ಹೀಗೆ ಪೋಸ್ಟ್ಗಳು ಕೂಡ ಇಲ್ಲಿ ಹೊಸ ತಾಲೂಕಿಗೆ ಅವು ಎಲ್ಲ ಬಂದಿದ್ದಾವೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಅದು ಅಲಾಟ್ಮೆಂಟ್ ಆದ ನಂತರ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಕೂಡ ಮಾಡೋದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಿಪ್ಪಾಣಿ ಜನತೆಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅವರು ಇಲ್ಲಿ ತಾಲೂಕು ಆಗಿರೋದ್ರಿಂದ ತಾಲೂಕು ಕೇಂದ್ರದ ಮುಖಾಂತರ ಒಂದು ಈ ನಿಪ್ಪಾಣಿಯ ಅಭಿವೃದ್ಧಿಗೆ ಬಹಳ ಸಹಾಯ ಆಗ್ತದೆ ಅಂತಕ್ಕಂಥ ಒಂದು ಇಚ್ಛೆನೂ ಕೂಡ ನಾನು ವ್ಯಕ್ತಪಡಿಸ್ತೀನಿ. ಅದಕ್ಕೆ ಇಲ್ಲಿಯ ಜನತೆಯ ಒಂದು ಆಸೆ ನನಸಾಯಿತು. ಈ ಒಂದು ತಾಲೂಕಿನ ಅಭಿವೃದ್ಧಿ ಖಂಡಿತವಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಮಹಾನಗರಿ ನ್ಯೂಸ್ ಸಿಟಿ ನಿಪ್ಪಾಣಿ ಶಿವಾಜಿ ಭೋರೆ.